ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಉಮಾ ಭೀಮಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ಸೊ ಫಿಶ್ ಫ್ರೈ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಸೊ ಅದರಿಂದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಶ್ ಫ್ರೈ ಮಾಡೋದಕ್ಕೆ ನಾನು 1 ಕೆಜಿ ಆಗೋಷ್ಟು ಫಿಶ್ನ ತೊಗೊಂಡಿದ್ದೀನಿ. ಸೊ ನೀಟಾಗಿ 2 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು 1 ಬೌಲ್ಗೆ 1 ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಕೋರಿಯಂಡರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನ್ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. 1/2 ನಿಂಬೆಹಣ್ಣನ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾನು ಡ್ರೈನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟು ನಾನು ಯಾವುದೂ ನೀರು ಹಾಕ್ತಾ ಇಲ್ಲ. ಸೊ ಹಾಗೆ ಡ್ರೈನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಅದರಿಂದ ನಾನು ಯಾವುದೇ ನೀರು ಹಾಕ್ತಾ ಇಲ್ಲ ಫಸ್ಟು. ಸೊ ಈ ಅದಕ್ಕೆ ಬರೋವರೆಗೂ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ ನಾನು 1 ಸ್ಪೂನ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ತೆಳು ಮಸಾಲೆನ ತೆಳು ಆಗೋವರೆಗೂ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಂಡು. ಅಂದರೆ 1 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮಸಾಲೆ ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುನೂ ಇರಬಾರ್ದು. ಸೊ ಈ ಕನ್ಸಿಸ್ಟೆನ್ಸಿಲೇ ಇದ್ದರೆ ಸಾಕು, ಅಂದರೆ ಫಿಶ್ಗೆಲ್ಲ ನೀಟಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಫಿಶ್ ಮಸಾಲೆ ರೆಡಿಯಾಗಿದೆ. ಇವಾಗ ನಾನು ಏನು 1 ಕೆಜಿ ಫಿಶ್ ತೊಗೊಂಡಿದ್ದಲ್ವಾ, ಸೊ ಅದಕ್ಕೆ ಈ ಮಸಾಲೆನೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲ ಪೀಸಸ್ಗೂ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಫಿಶ್ ಪೀಸಸ್ಗೆ ನೀಟಾಗಿ ಮಸಾಲೆ ಎಲ್ಲ ಹಾಕ್ತಿದೆ. ಸೊ ಇವಾಗ ಇದನ್ನು ನಾನು 1 30 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು ತಟ್ಟೆ ಮುಚ್ಚಿಬಿಟ್ಟು 1 30 ನಿಮಿಷ ಬಿಡ್ತಾ ಇದ್ದೀನಿ. ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟು 30 ನಿಮಿಷ ಆಯಿತು. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಫಿಶ್ ಪೀಸಸ್ಗೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಬಿಸಿ ಆಗಿದೆ. ಸೊ ಇವಾಗ ಇದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದೊಂದೇ ಫಿಶ್ ಪೀಸಸ್ನ ತೊಗೊಂಡು ತವದ ಮೇಲೆ ಇಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಫಿಶ್ ಪೀಸಸ್ನ ತವದ ಮೇಲೆ ಇಡ್ತಾ ಇದ್ದೀನಿ. ಒಂದು ಸೈಡ್ ಫ್ರೈ ಆಗಿದೆ. ಸೊ ಇನ್ನೊಂದು ಸೈಡು ತಿರುಗಿಸಾಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಎಲ್ಲ ಪೀಸಸ್ನೂ ತಿರುಗಿಸಾಕೊಳ್ತಾ ಇದ್ದೀನಿ. ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಫ್ರೈ ಮಾಡಬೇಕಾದ್ರೆ ಸೊ ಇದ್ರ ಮೇಲೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫಿಶ್ದು. ಫಿಶ್ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಈ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು ಫಿಶ್ ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಸೊ ಹಾಗೆ ಯಾರಿಗೆಲ್ಲ ಕೋಲ್ಡ್ ಬಾಡಿ ಇರುತ್ತೋ ಸೊ ಅಂಥವರು ಫಿಶ್ನ ತಿಂದರೆ ಸೊ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಬಾಡಿ. ಸೊ ಹಾಗಾಗಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಆದರೂ ಫಿಶ್ನ ತಿನ್ನಿ. ಸೊ ಫೈನಲಿ ಫಿಶ್ ಫ್ರೈ ರೆಡಿ ಆಗಿದೆ. ಎರಡೂ ಕಡೆ ನೀಟಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ನಾನು ಇದನ್ನು 1 ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. 40-50 ಮಿನಿಟ್ಸಲ್ಲಿ ಫಿಶ್ ಫ್ರೈ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಫಿಶ್ ಫ್ರೈನ ಮಾಡ್ಕೋಬೋದು. ಸೊ ಫೈನಲಿ ರೆಡಿ ಆಗಿದೆ. ಇದಕ್ಕಿವಾಗ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ವಾವ್, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಫಿಶ್ ಫ್ರೈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.